ನಮಸ್ಕಾರ ವೀಕ್ಷಕರೇ. ಭಾರತದ ಕೋಟ್ಯಂತರ ಪವಿತ್ರ ದೇವಸ್ಥಾನಗಳಲ್ಲಿ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವ ಶ್ರೀಕ್ಷೇತ್ರ ಸವದತ್ತಿಯಲ್ಲಿರೋ ರೇಣುಕಾದೇವಿ ಎಲ್ಲಮ್ಮ ದೇವಸ್ಥಾನ. ಅರಿಶಿಣ ಭಂಡಾರ ಪ್ರಿಯೆ ರೇಣುಕಾದೇವಿ ಎಲ್ಲಮ್ಮ ನೆಲೆಸಿರುವ ಈ ಪುಣ್ಯ ಭೂಮಿಗೆ ವರ್ಷಕ್ಕೆ ಸುಮಾರು 50-60 ಲಕ್ಷ ಭಕ್ತಾದಿಗಳು ಭೇಟಿ ನೀಡುತ್ತಾರೆ ಅಂತ ಹೇಳಲಾಗ್ತಿದೆ. ಬೆಳಗಾವಿ ಜಿಲ್ಲೆಯ ವ್ಯಾಪ್ತಿಗೆ ಬರುವ ಸವದತ್ತಿ ಕ್ಷೇತ್ರ ಬೆಳಗಾವಿಯಿಂದ ಸುಮಾರು 88 ಕಿಲೋಮೀಟರ್ ದೂರದಲ್ಲಿದೆ. ವರ್ಷದಲ್ಲಿ 7 ಜಾತ್ರೆ ನಡೆಯುವ ವಿಶೇಷ ಸನ್ನಿಧಿ ಇದಾಗಿದೆ. ಈ 7 ಜಾತ್ರೆಯಲ್ಲಿ ಬನದ ಹುಣ್ಣಿಮೆ ಹಾಗೂ ಭರತ ಹುಣ್ಣಿಮೆಯ ಸಮಯದಲ್ಲಿ ನಡೆಯುವ ಜಾತ್ರೆಗಳು ಅತ್ಯಂತ ದೊಡ್ಡದಾಗಿದ್ದು ಲಕ್ಷಾಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ತಾಯಿಯ ರಥೋತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಉತ್ತರ ಕರ್ನಾಟಕ ಭಾಗದ ಅತಿ ಹೆಚ್ಚು ಮನೆಯ ಮನೆ ದೇವತೆಯಾಗಿರುವ ಎಲ್ಲಮ್ಮ ತಾಯಿ ನಂಬಿ ಬಂದ ಭಕ್ತರನ್ನ ಕೈ ಹಿಡಿದು ನಡೆಸುತ್ತಾಳೆ. ಸುಮಾರು 3000 ವರ್ಷಗಳ ಇತಿಹಾಸ ಇರುವ ಈ ಕ್ಷೇತ್ರಕ್ಕೆ ಬಂದ ಭಕ್ತಾದಿಗಳು ಹಣೆಗೆ ಭಂಡಾರವನ್ನ ಹಚ್ಚಿಕೊಂಡು ತಾಯಿ ಗುಡಿಗೆ ಅರಿಶಿನವನ್ನ ಎರಚುತ್ತಾ ಹರ್ಷೋದ್ಗಾರದಿಂದ ಉದೋ ಉದೋ ಎಲ್ಲಮ್ಮ ತಾಯಿ ಎನ್ನುವ ಭಕ್ತರ ಘೋಷಣೆ ಜಯಂಕರಿಸುತ್ತೆ. ಇಡೀ ಸವದತ್ತಿ ದೇವಸ್ಥಾನ ಹಾಗೂ ಭಕ್ತಾದಿಗಳು ಅರಿಶಿನ ಭಂಡಾರಮಯವಾಗಿರುತ್ತೆ. ವಿಷ್ಣುವಿನ 10 ಅವತಾರಗಳಲ್ಲಿ ಒಂದಾದ ಪರಶುರಾಮ ಅವತಾರವೇ ತಾಯಿ ಎಲ್ಲಮ್ಮನ ಮಗನಾಗಿ ಜನಿಸಿದ್ದ. ಹಾಗೆ ಈ ಪವಿತ್ರ ಸ್ಥಳದ ಹಿರಿಮೆಯೂ ದೊಡ್ಡದಾಗಿದೆ. ಎಲ್ಲಮ್ಮ ದೇವಿ ಇಲ್ಲಿ ಬಂದು ನೆಲೆಸಿದ ಪೌರಾಣಿಕ ಕತೆ ಮಹತ್ವಪೂರ್ಣವಾಗಿದೆ. ಕಾಳಿ ಮಾತೆಯ ಅಂಶವಾದ ಶ್ರೀ ರೇಣುಕಾದೇವಿ ಜಮದಾಗ್ನಿ ಋಷಿಗಳ ಪತ್ನಿಯಾಗಿದ್ಲು. ಪರಮ ಪತಿವ್ರತೆಯಾದ ರೇಣುಕಾದೇವಿ ತನ್ನ ಪಾತಿವ್ರತೆಯ ಶಕ್ತಿಯಿಂದ ಮರಳಿನಿಂದ ಮಡಿಕೆ ಮಾಡಿ ಹಾವನ್ನ ಸಿಂಬೆ ಮಾಡಿಕೊಂಡು ಪ್ರತಿನಿತ್ಯ ಪತಿ ಜಮದಾಗ್ನಿಯ ಯಜ್ಞಕ್ಕೆ ನೀರನ್ನು ತರುವ ಕಾಯಕ ಮಾಡ್ತಾ ಇರ್ತಾಳೆ. ಹೀಗೆ ಒಂದು ದಿನ ಮರಳಿನಲ್ಲಿ ಮಾಡಿದ ಮಡಿಕೆಗೆ ಎಲ್ಲಮ್ಮ ತಾಯಿ ನೀರು ತುಂಬಿಸುವಾಗ ನೀರಿನಲ್ಲಿ ಗಂಧರ್ವ ಜೋಡಿಗಳು ಸರಸವಾಡುವುದನ್ನ ನೋಡಿ ಕೆಲಕ್ಷಣ ಮೋಹ ಪರವಶಳಾಗ್ತಾಳೆ. ಇದರಿಂದ ಮಡಿಕೆ ನೀರಿನಲ್ಲಿ ಕರಗುತ್ತೆ. ಮತ್ತೆ ಮರಳಿನಲ್ಲಿ ಮಡಿಕೆ ಮಾಡಲು ಎಷ್ಟೇ ಪ್ರಯತ್ನಿಸಿದರೂ ಮಡಿಕೆ ಆಗೋದಿಲ್ಲ. ಹೀಗೆ ಆತಂಕದಿಂದ ನೀರಿಲ್ಲದೆ ಆಶ್ರಮಕ್ಕೆ ಬಂದ ರೇಣುಕಾದೇವಿಯನ್ನು ನೋಡಿದ ಜಮದಾಗ್ನಿ ತನ್ನ ದಿವ್ಯ ದೃಷ್ಟಿಯಿಂದ ನಡೆದ ಘಟನೆಯನ್ನ ತಿಳಿದುಕೊಂಡು ಕ್ರೋಧಾವೇಶದಿಂದ ಇಂಥ ಅಪಚಾರ ಮಾಡಿದ ನೀನು ತನ್ನು ರೋಗದಿಂದ ರೋಗಗ್ರಸ್ತಳಾಗು ಅಂತ ಶಾಪ ಕೊಡ್ತಾನೆ. ಹಾಗೆ ಆಶ್ರಮದಿಂದ ಹೊರ ಕಳಿಸ್ತಾನೆ. ಹೀಗೆ ತನ್ನು ರೋಗದ ನೋವಿನಿಂದ ಬಳಲುತ್ತಾ ಅಲೆದಾಡುತ್ತಾ ರೇಣುಕಾದೇವಿ ಸವದತ್ತಿಗೆ ಬಂದಾಗ ಎಕ್ಕಯ್ಯ ಜೋಗಯ್ಯ ಈ ಸಿದ್ಧಿ ಪುರುಷರ ದರ್ಶನವಾಗುತ್ತೆ. ಇವರ ಮಾರ್ಗದರ್ಶನದಂತೆ ಮೈಗೆ ಅರಿಶಿನ ಭಂಡಾರ ಲೇಪಿಸಿಕೊಂಡು ಜೋಗುಳದ ಬಾವಿಯಲ್ಲಿ ಸ್ನಾನ ಮಾಡಿದಾಗ ತನ್ನ ರೋಗವೆಲ್ಲ ಮಾಯವಾಗುತ್ತೆ. ತಾಯಿ ರೇಣುಕಾದೇವಿ ತನ್ನ ಮೊದಲಿನ ರೂಪ ಪಡ್ಕೊಳ್ತಾಳೆ. ನಂತರ ತನ್ನ ಆಶ್ರಮಕ್ಕೆ ಮರಳಿ ಬರ್ತಾಳೆ. ಶಾಪಮುಕ್ತಳಾಗಿ ಹಿಂದಿರುಗಿ ಬಂದ ಪತ್ನಿಯನ್ನ ಕಂಡು ಕೋಪಾಗ್ನಿಯಿಂದ ಯಮದಾಗ್ನಿ ತನ್ನ ಪುತ್ರರನ್ನು ಕರೆದು ತಾಯಿಯ ಶಿರವನ್ನ ಛೇದಿಸುವಂತೆ ಆಜ್ಞಾಪಿಸ್ತಾರೆ. ಆದರೆ ಯಾರೂ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಅವರನ್ನ ಕೋಪದಿಂದ ಭಸ್ಮ ಮಾಡ್ತಾನೆ. ನಂತರ ಪರಶುರಾಮನಿಗೆ ತಾಯಿಯ ತಲೆಯನ್ನು ಕತ್ತರಿಸುವಂತೆ ಆಜ್ಞಾಪಿಸ್ತಾನೆ. ಪರಶುರಾಮ ತಂದೆಯ ಆಣತಿಯಂತೆ ತಾಯಿ ರೇಣುಕಾದೇವಿಯ ಶಿರಚ್ಛೇದನ ಮಾಡ್ತಾನೆ. ಪರಶುರಾಮನ ಈ ಕಾರ್ಯದಿಂದ ಸಂತೃಪ್ತನಾದ ಜಮದಾಗ್ನಿ ಮಗನಿಗೆ 3 ವರಗಳನ್ನ ಕೇಳಲು ಹೇಳ್ತಾನೆ. ಆಗ ತನ್ನ ತಾಯಿ ಮತ್ತು ಸೋದರರನ್ನು ಬದುಕಿಸಿ ಮತ್ತು ನಿಮ್ಮ ಕೋಪವನ್ನು ತ್ಯಜಿಸಬೇಕು ಅಂತ ಪರಶುರಾಮನು ಕೇಳ್ಕೊಳ್ತಾನೆ. ಹೀಗೆ ರೇಣುಕಾದೇವಿಯು ಮರುಜನ್ಮ ಪಡಿತಾಳೆ. ರೇಣುಕಾದೇವಿ ತನ್ನ ಶಾಪ ವಿಮೋಚನೆಯಾದ ಜೋಗಳದ ಬಾವಿ ಬಳಿಯೇ ಎಲ್ಲಮ್ಮನಾಗಿ ನೆಲೆಸಿ ಬಂದ ಭಕ್ತರನ್ನೆಲ್ಲ ಮನದುಂಬಿ ಅರಸ್ತಾ ಇದ್ದಾಳೆ. ಹಾಗಾಗಿ ಇಲ್ಲಿಗೆ ಬರುವ ಭಕ್ತಾದಿಗಳು ಎಲ್ಲಮ್ಮನ ದರ್ಶನಕ್ಕೆ ಹೋಗುವ ಮೊದಲು ಜೋಗಳದ ಬಾವಿಯ ನೀರನ್ನ ತಲೆಯ ಮೇಲೆ ಸಿಂಪಡಿಸಿಕೊಂಡರೆ ಅಥವಾ ಸ್ನಾನ ಮಾಡಿದರೆ ಯಾವ ರೋಗ ರುಜಿನಗಳು ಬರುವುದಿಲ್ಲ ಎಂಬ ನಂಬಿಕೆ ಇದೆ. ಹಾಗೆ ರಟ್ಟ ವಂಶದ ಅರಸರ ಆಳ್ವಿಕೆಯ ಕಾಲದಲ್ಲಿ ಶ್ರೀ ರೇಣುಕಾದೇವಿ ಎಲ್ಲಮ್ಮನ ದೇವಸ್ಥಾನ ನಿರ್ಮಾಣವಾಯಿತೆಂದು ಹಲವು ಇತಿಹಾಸಗಳಲ್ಲಿ ಉಲ್ಲೇಖವಾಗಿದೆ. ಹಾಗೆ ಸಂತಾನ ಫಲಕ್ಕಾಗಿ ಇಲ್ಲಿನ ಜೋಗಳದ ಬಾವಿಯಲ್ಲಿ ಸ್ನಾನ ಮಾಡಿ ದೇವಾಲಯದ ಪರಶುರಾಮನ ತೊಟ್ಟಿಲನ್ನ ತೂಗ್ತಾರೆ. ಹೀಗೆ ತೊಟ್ಟಿಲನ್ನ ತೂಗೋದ್ರಿಂದ ಸಂತಾನ ಭಾಗ್ಯ ಲಭಿಸುತ್ತೆ ಅನ್ನೋ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ 7 ಗುಡ್ಡಗಳಿದ್ದು ಪ್ರತಿಯೊಂದು ಗುಡ್ಡದಲ್ಲೂ ಒಂದೊಂದು ಕೊಳ್ಳಗಳಿವೆ. ಈ 7 ಕೊಳ್ಳಗಳಲ್ಲೂ ಎಲ್ಲಮ್ಮ ಸಂಚರಿಸುತ್ತಾಳೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಎಲ್ಲಾ ಭಕ್ತಾದಿಗಳು ಎಲ್ಲಮ್ಮನಿಗೆ 7 ಕೊಳ್ಳದ ಎಲ್ಲಮ್ಮ ಅಂತ ಕರೀತಾರೆ. ಹಾಗೆ ಇನ್ನೊಂದು ಅರಿಕೆಯು ಅಷ್ಟೇ ಪ್ರಸಿದ್ಧವಾಗಿದೆ.
ನಿಮ್ಮ ಕೋರಿಕೆಯನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆದು ಇಷ್ಟಾರ್ಥ ಸಿದ್ಧಿಗಾಗಿ ಹೊಸ ಬಟ್ಟೆಯಲ್ಲಿ ತೆಂಗಿನಕಾಯಿಯನ್ನು ಮತ್ತು ಅಷ್ಟದ್ರವ್ಯಗಳನ್ನು ಸುತ್ತಿ ದೇವಾಲಯ ಶಿಖರದಲ್ಲಿ ಕಟ್ಟಿದರೆ ಒಂದು ವರ್ಷದೊಳಗೆ ಅಂದುಕೊಂಡಿದ್ದು ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಉಡಿ ಸೇವೆ, ಬಂಡಾ ಸೇವೆಗಳಂತಹ ಹಲವು ಸೇವೆಗಳನ್ನು ಇಲ್ಲಿ ಸಲ್ಲಿಸಲಾಗುತ್ತೆ. ಹಾಗೆ ದೇವಾಲಯದ ಸಮೀಪದಲ್ಲಿರುವ ಶುದ್ಧ ನೀರಿನ ಎಣ್ಣೆ ಹೊಂಡ, ಅರಿಶಿನ ಹೊಂಡ ಮತ್ತು ಕುಂಕುಮ ಹೊಂಡದಲ್ಲಿ ಸ್ನಾನ ಮಾಡಿದರೆ ಎಲ್ಲಾ ತರಹದ ಚರ್ಮ ರೋಗಗಳು ವಾಸಿಯಾಗುತ್ತೆ ಅನ್ನೋ ನಂಬಿಕೆಯೂ ಇದೆ. ಹಾಗೆ ಈ ಸವದತ್ತಿ ಕ್ಷೇತ್ರದಲ್ಲಿ ಜಮದಗ್ನಿ ಋಷಿ, ಪರಶುರಾಮ, ಮಲ್ಲಿಕಾರ್ಜುನ, ಏಕನಾಥ, ಜೋಗಿನಾಥ, ದತ್ತಾತ್ರೇಯ, ಮಾತಂಗಿ, ಅನ್ನಪೂರ್ಣೇಶ್ವರಿ ಹೀಗೆ ಹಲವು ದೇವಸ್ಥಾನಗಳಿವೆ. ಹಾಗೆ ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರದ ಶುಭ ದಿನದಂದು ತಾಯಿಗೆ ಬೆಳ್ಳಿ ಪಲ್ಲಕ್ಕಿಯ ಉತ್ಸವ ಮಾಡಲಾಗುತ್ತೆ. ಹಾಗೆ ಇಷ್ಟೆಲ್ಲ ಇತಿಹಾಸ ಹಾಗೂ ಅದ್ಭುತ ಪೌರಾಣಿಕ ಹಿನ್ನೆಲೆಗಳನ್ನು ಹೊಂದಿರುವ ಈ ಪುಣ್ಯಕ್ಷೇತ್ರಕ್ಕೆ ಕೇವಲ ನಮ್ಮ ರಾಜ್ಯವಲ್ಲದೆ ಮಹಾರಾಷ್ಟ್ರ, ಗೋವಾ, ಆಂಧ್ರ, ತಮಿಳುನಾಡಿನಿಂದಲೂ ಅಪಾರ ಭಕ್ತ ಸಮೂಹವೇ ತಾಯಿ ಎಲ್ಲಮ್ಮನ ದರ್ಶನಕ್ಕೆ ಬರುತ್ತೆ. ನೀವು ಒಮ್ಮೆಯಾದರೂ ಈ ಪರಮ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತಾಯಿ ರೇಣುಕಾದೇವಿ ಎಲ್ಲಮ್ಮನ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.